ಅಭಿಮಾನ ಯಾವ ಮಟ್ಟಿಗೆ ಇರಬೇಕು ಅಂದ್ರೆ ಯಾವ ರೀತಿ ಇರಬೇಕು ಅಂತ ಇವತ್ತಿನ ಪ್ರಸ್ತುತ ಏನೋ ಒಂದಷ್ಟು ಘಟ್ಟೆಗಳಾಗ್ತದೆ, ಎಲ್ಲರಿಗೂ ಒಂದು ಉತ್ತರ ಆಗುತ್ತಾ ಅಂತ ಇದ್ದೀನಿ. ಹಂಗೇನಿಲ್ಲ, ಇದು ಸ್ಟೋರಿ 2016 ನನಗೆ ಸತ್ಯ ಅವ್ರು ಹೇಳಿದ ಕತೆ, ಅದು ಚಿತ್ರಕತೆ ಬರೆದು ಇವತ್ತು ರಿಲೀಸ್ ಮಾಡಿದ್ದೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಮೊದಲನೇದಾಗಿ ಎಲ್ಲರೂ ಸ್ವಲ್ಪ ಶಾಕಿಂಗ್ ಅಲ್ಲಿದ್ರು, ಏನಿದು ಈ ಥರ ಕತೆ ಅಂತ. ಹೋಗ್ತಾ ಹೋಗ್ತಾ ಎಲ್ಲರಿಗೂ ನೀಟಾಗಿ ಅರ್ಥ ಆಯಿತು, ಎಲ್ಲರೂ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ, ಸಿಕ್ಕಿದವ್ರು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕರ್ನಾಟಕ ಜನತೆ ನೋಡಿ ಹರಿಸ್ಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಅದೇ ಅಭಿಮಾನಿಗಳೇ ದೇವರು ಅನ್ನೋದು, ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡಿರ್ಬೇಕು, ಕಾಯಕವೇ ಕೈಲಾಸ ಅನ್ನೋದೇ ನಮ್ಮ ಸಿನಿಮಾದ ಒನ್ ಲೈನು. ಅದನ್ನು ಮಾಡಿದ್ವಿ. ಅದೇ ನಾವು ಅಂದ್ಕೊಂಡಿದ್ವು ಈ ಥರದ ಒಂದು ಲೈನ್ ಬಂದಾಗಲೇ ಇದನ್ನು ಕತೆನ ಹೆಂಗೆ ಮುಗಿಸ್ಬೇಕು, ಫಿನಿಶ್ ಹೆಂಗೆ ಮಾಡಬೇಕು ಅಂದಾಗ ನಮಗೆ ಅಣ್ಣವರೇ ಜ್ಞಾಪಕ ಆಗಿದ್ದು, ಅಭಿಮಾನಿ ದೇವರುಗಳೇ ಜ್ಞಾಪಕ ಆಗಿದ್ದು. ಅವ್ರಿಗೋಸ್ಕರನೇ, ಎಲ್ಲ ಅಭಿಮಾನಿ ದೇವರುಗಳಿಗೋಸ್ಕರನೇ, ಇಡೀ ಕರ್ನಾಟಕ ಜನತೆಗೋಸ್ಕರನೇ ಈ ಸಿನಿಮಾ ಮಾಡಿರೋದು. ಅಂದ್ರೆ ಈ ಕಥೆಯಲ್ಲಿ ಆ ಕನ್ಕ್ಲೂಷನ್ ಕೊಡಬೇಕು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಂತ ಮಹಾನುಭಾವರು ಸಿನಿಮಾದಲ್ಲಿ ಬರಬೇಕಾಗಿತ್ತು. ಅದಕ್ಕೆ ಅದನ್ನ ನಾವು ಕ್ರಿಯೇಟ್ ಮಾಡಿ ಮಾಡಿದ್ವಿ. ಆಡಿಯೋ ಬಂದು ನಾವು ಒಂದು ಅವ್ರದ್ದು ರೆಫರೆನ್ಸ್ ವಾಯ್ಸ್ ಅನ್ನ ಒಂದು ತಗೊಂಡು ಅದನ್ನ ಎಐಯಲ್ಲಿ ಕನ್ವರ್ಟ್ ಮಾಡಿ ಮಾಡಿದ್ದು. ಸ್ವಲ್ಪ ಕೆಲಸ ಹಿಡಿದಿತ್ತು, ಬಟ್ ಅಥೆಂಟಿಕ್ ಆಗಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಇದೆ, ಎಲ್ಲರೂ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಈ ಶೋ ಮುಗಿದ್ಮೇಲೆ ಏನು ರಿವ್ಯೂ ಸ್ಪ್ರೆಡ್ ಆಗುತ್ತೆ ಅದ್ರ ಮೇಲೆ ನನಗೆ ಪಕ್ಕ ಇನ್ನೊಂದು 3 ಗಂಟೆಗೆ ಗೊತ್ತಾಗುತ್ತೆ ಹಿಂಗೆ ಏನು ಅನಿಸ್ತಾ ಇದೆ. ನಿಮ್ಗೇನು ಅನಿಸ್ತಾ, ಚೆನ್ನಾಗಿದೆಯಾ? ಥ್ಯಾಂಕ್ ಯು ಸೋ ಮಚ್.